ಕರ್ತನಾಗುವಂತೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆ ಅಂತ ತಿಳಿಸುತ್ತೇನೆ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಸೌಖ್ಯವಾಗಿದ್ದೀರಾ? ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಒಂದು ಸಮಯದಲ್ಲಿ ಯಾವ ಮನುಷ್ಯನು ದೇವರನ್ನು ಅಂಟಿಕೊಂಡಿರುತ್ತಾನೋ, ಯಾವ ಮನುಷ್ಯನು ದೇವರನ್ನು ಆತುಕೊಂಡಿರುತ್ತಾನೋ, ದೇವರೇನ್ ಮಾಡ್ತಾರೆ, ಆ ಮನುಷ್ಯನಿಗೆ ಸಹಾಯ ಮಾಡ್ತಾರೆ. ನೋಡಿ, ನಮಗೇನಾದರೂ ಒಳ್ಳೆ ಕಾರ್ಯ ಆಗಬೇಕಾದ್ರೆ, ನಮ್ಮ ಜೀವಿತದಲ್ಲಿ ಏನಾದರೂ ದೊರಕಬೇಕಾದ್ರೆ, ನಮ್ಮ ಜೀವಿತದಲ್ಲಿ ಏನಾದರೂ ಅದ್ಭುತಗಳು ನಡೆಯಬೇಕಾದ್ರೆ ನಾವೇನು ಮಾಡ್ತೀವಿ? ಅಲ್ಲೂ ಇಲ್ಲಾಂದರೆ ಅಧಿಕಾರೇತರ ಆದರೆ, ನಮಗೇನಾದರೂ ಒಂದು ಕೆಲಸ ನಡಿಬೇಕಾದ್ರೆ ನಾವೇನು ಮಾಡ್ತೀವಿ? ಅವ್ರನ್ನೇ ನಾವು ಅಂಟ್ಕೊಂಡಿರ್ತೀವಿ. ಯಾಕೆ? ಅವರಿಂದ ನಮಗೆ ಸಹಾಯ ಬರಬೇಕೆಂಬುದಾಗಿ ಹೇಳಿ ಅವ್ರನ್ನೇ ಅಂಟ್ಕೊಂಡಿರ್ತೀವಿ. ಅವ್ರನ್ನೇ ಅಂಟ್ಕೊಂಡಿರುವಂಥ ಸಮಯದಲ್ಲಿ ನಾವು ಸಹಾಯ ಎದುರು ನೋಡ್ತಾ ಇರ್ತೀವಿ, ಇವರು ನಮಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ಹೇಳಿ. ಹೌದು, ಒಂದು ಸಮಯದಲ್ಲಿ ಈ ಲೋಕದಲ್ಲಿ ಇರುವಂಥ ಮನುಷ್ಯನನ್ನು ನಾವು ಅಂಟುಕೊಂಡಿರುವಾಗ ಅವರಿಂದ ನಮಗೆ ಸಹಾಯ ಬರುತ್ತೆ ಎಂಬುದಾಗಿ ಹೇಳಿ, ಅವ್ರು ನಿಮಗೆ ಅವರಿಂದ ನಮಗೇನಾದರೂ ದೊರಕುತ್ತೆ ಎಂಬುದಾಗಿ ಹೇಳಿ ನಾವು ನೆನೆಸಿಕೊಂಡು ಅವರನ್ನೇ ಅಂಟುಕೊಂಡಿರ್ತೀವಿ. ಆದರೆ ಅವರು ಒಂದು ಸಮಯದಲ್ಲಿ ನಮ್ಮನ್ನು ಕೈ ಬಿಟ್ಟು ಬಿಡ್ತಾರೆ. ಆದರೆ ಸತ್ಯವೇದ ಹೇಳ್ತದೆ, ಕೀರ್ತನೆ 146:5 ವಾಕ್ಯದಲ್ಲಿ ಓದುತ್ತೇವೆ, ಯಾವನಿಗೆ ಯಾಕೋಬನ ದೇವರು ಸಹಾಯಕನೋ, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ನೋಡಿರಿ, ದೇವರ ವಾಕ್ಯ ಬಹಳ ಸುಂದರವಾಗಿ, ಬಹಳ ನಮ್ಮ ಹೃದಯವನ್ನು ಅಂತರಾಂತರವನ್ನು ಮುಟ್ಟುವಂಥ ವಾಕ್ಯಗಳು. ಈ ಒಂದು ಸ್ಥಳದಲ್ಲಿ ನೋಡಿ, ವಾಕ್ಯ ಬಹಳ ಸುಂದರವಾಗಿ ಹೇಳುತ್ತದೆ, ಯಾವನಿಗೆ ಯಾಕೋಬನ ದೇವರು ಸಹಾಯಕನೋ. ನೋಡಿರಿ, ಯಾವ ಮನುಷ್ಯನು ಯಾಕೋಬ ದೇವರನ್ನು ಅಂಟುಕೊಂಡಿರುತ್ತಾನೋ, ಯಾವ ಮನುಷ್ಯನು ದೇವಾದಿ ದೇವನನ್ನು ಆತುಕೊಂಡಿರುತ್ತಾನೋ, ರಾಜಾದಿ ರಾಜನನ್ನು ಆತುಕೊಂಡಿರುತ್ತಾನೋ, ಯೇಸುವನ್ನು ಅಂಟುಕೊಂಡಿರುತ್ತಾನೋ, ಆ ಮನುಷ್ಯನಿಗೆ ದೇವರು ಸಹಾಯ ಮಾಡುವವನಾಗಿದ್ದಾನೆ. ನೀನು ಬಲು ಇಕ್ಕಟ್ಟಿನಲ್ಲಿ ಸಿಕ್ಕಿಕೊಂಡಿರಬಹುದು. ಒಂದು ವೇಳೆ ನಿನ್ನ ಜೀವಿತದಲ್ಲಿ ಹೊರಗಡೆ ಬರುವುದಕ್ಕೆ ಸಾಧ್ಯವಾಗದಷ್ಟು ಮಟ್ಟಿಗೆ ನಿನ್ನ ಜೀವಿತದಲ್ಲಿ ನೋವುಗಳು, ಸಂಕಟಗಳು ನೀನು ಅನುಭವಿಸುತ್ತಾ ಇರಬಹುದು. ಒಂದು ವೇಳೆ ಅನೇಕ ಬಾಧೆಗಳು ನಿನ್ನನ್ನು ಬಾಧಿಸಲ್ಪಡುತ್ತಾ ಇರಬಹುದು. ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯು ನಿನ್ನ ಜೀವಿತವಾಗಿರಬಹುದು. ತಿರಸ್ಕಾರಕ್ಕೆ ಒಳಗಾಗಿರಬಹುದು. ಒಂದು ವೇಳೆ ಅವಮಾನಕ್ಕೆ ಒಳಗಾಗಿರಬಹುದು. ಆದರೆ ನಾನು ಈ ಒಂದು ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ನಾನು ಪ್ರಕಟಿಸುತ್ತಿರುವಂಥ ದೇವರು ನಿಶ್ಚಯವಾಗಿಯೂ, ನೀನು ಆತನನ್ನು ಅಂಟಿಕೊಂಡಿರುವುದಾದರೆ ಸತ್ಯವೇದ ಹೇಳುತ್ತದೆ, ಯಾವನಿಗೆ ಯಾಕೋಬನ ದೇವರು ಸಹಾಯಕನೋ, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ಹಾಗಾದರೆ ನೀನು ಆತನ ಮೇಲೆ ನಂಬಿಕೆ ಇಟ್ಟಿರುವಾಗ, ಆತನಲ್ಲಿ ಭರವಸೆ ಇಟ್ಟಿರುವಾಗ, ನಿಶ್ಚಯವಾಗಿ ನಿನ್ನ ಯಾವ ಸ್ಥಳದಲ್ಲಿ ನಿನ್ನ ಜೀವಿತವು ಮುಳುಗಿ ಹೋಗಿದೆಯೋ ಆ ಸ್ಥಳದಿಂದ ಕರ್ತನು ನಿನ್ನ ಮೇಲೆ ಕೆತ್ತುವುದಕ್ಕೆ ಕರ್ತನು ಸಿದ್ಧವಾಗಿದ್ದಾನೆ. ಸಹೋದರನೇ, ಸಹೋದರಿಯೇ, ಈ ಬೆಳಗಿನ ಜಾವದಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂತ, ಒಂದು ವೇಳೆ ಯಾರು ನನಗೆ ಸಹಾಯ ಮಾಡುತ್ತಾರೆ, ಯಾರು ನನಗೆ ಬಿಡುಗಡೆ ಕೊಡುತ್ತಾರೆ, ಯಾರು ನನಗೆ ಇದರಿಂದ ಈ ಒಂದು ಇಕ್ಕಟ್ಟಿನಿಂದ ನನಗೆ ಬಿಡುಗಡೆ ಕೊಡುತ್ತಾರೆ ಎಂಬುದಾಗಿ ಯೋಚನೆ ಮಾಡ್ತಾ ಇರಬಹುದು. ನಾನು ಪ್ರಕಟಿಸುತ್ತಿರುವಂತಹ ಯೇಸು ಕ್ರಿಸ್ತನು ನಿನಗೆ ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ. ನಾನು ಪ್ರಕಟಿಸುತ್ತಿರುವಂತಹ ಯೇಸು ಕ್ರಿಸ್ತನು ನಿನಗೆ ಅದ್ಭುತ ಮಾಡಲು ಶಕ್ತನಾಗಿದ್ದಾನೆ. ಯಾವಾಗ ಗೊತ್ತಾ? ನೀನು ಆತನೊಂದಿಗೆ ಅಂಟಿಕೊಂಡಿರುವಾಗ, ಆತನೊಂದಿಗೆ ನೀನು ಪ್ರಾರ್ಥನೆ ಮಾಡುವಾಗ, ಆತನೊಂದಿಗೆ ಸೇರಿ ನೀನು ಸ್ತುತಿಸುವಾಗ, ಆತನೊಂದಿಗೆ ವಾಕ್ಯದೊಂದಿಗೆ ನೀನು ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ, ನಿಶ್ಚಯವಾಗಿಯೂ ನಿನ್ನನ್ನು, ನಿನ್ನ ಕುಟುಂಬವನ್ನು ಆತನು ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಒಂದು ವೇಳೆ ನೀನು ಇಕ್ಕಟ್ಟಿನಲ್ಲಿ ಸಿಕ್ಕಿಕೊಂಡಿರಬಹುದು, ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡು. ದೇವರೇ, ನನಗೆ ಸಹಾಯ ಮಾಡು ಎಂಬುದಾಗಿ ಕೇಳು. ಒಂದು ವೇಳೆ ನೀನು ಅನೇಕ ದುಃಖದಲ್ಲಿ ನೀನು ಇರಬಹುದು, ಹೊರಗಡೆ ಬರುವುದಕ್ಕೆ ಸಾಧ್ಯವಾಗದಿರಬಹುದು. ನಿನ್ನ ದುಃಖವನ್ನು ದೇವರ ಮುಂದೆ ಹೇಳು. ದೇವರೇ, ಈ ದುಃಖದಿಂದ ಹೊರಗಡೆ ಬರುವುದಕ್ಕೆ ನನಗೆ ಸಹಾಯ ಮಾಡು ಎಂಬುದಾಗಿ ಕೇಳು. ಒಂದು ವೇಳೆ ನೀನು ಸೆರೆಮಲ್ಲಿ ಸಿಕ್ಕಿಕೊಂಡಿರಬಹುದು, ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ನೀನು ಒದ್ದಾಡತರಬಹುದು, ಆ ಸ್ಥಳದಿಂದ ಕಡೆ ದೇವರನ್ನು ನೋಡಿ ಮೊರೆ ಇಡು. ದೇವರೇ, ಈ ಒಂದು ಇಕ್ಕಟ್ಟಾದ ಸ್ಥಳದಿಂದ, ಈ ಒಂದು ಸೆರೆಮನೆಯಿಂದ ನನ್ನನ್ನು ಬಿಡುಗಡೆ ಕೊಡಿಸುವ ಎಂಬುದಾಗಿ ಹೇಳಿ ನೀನು ಪ್ರಾರ್ಥಿಸಿ ನೋಡು. ನನ್ನ ದೇವರು ನಿನ್ನ ಪಕ್ಷದಲ್ಲಿ ನಿಂತುಕೊಂಡು ಯಾವ ಸ್ಥಳದಲ್ಲಿ ನೀನು ಅಂಗಲಾಚುತ್ತಾ ಇದೆಯೋ ಅದೇ ದೇವರು ನಿನಗೆ ಸಹಾಯ ಮಾಡಲು ಶಕ್ತನಾಗಿದ್ದ. ನೀನು ಯಾವ ದೇವರನ್ನು ಅಂಟಿಕೊಂಡಿದೆಯೋ, ಯಾವ ದೇವರನ್ನು ಯಾಕೋಬನ ದೇವರ ಸಹಾಯಕನೋ, ಆತನೇ ನಿಮಗೆ ಏನ್ ಮಾಡ್ತಾನೆ, ಅದ್ಭುತ ಮಾಡಲು ಶಕ್ತನಾಗಿದ್ದಾನೆ. ಹಾಗಾದ್ರೆ ಈ ಬೆಳಗಿನ ಜಾವದಲ್ಲಿ ವಾಕ್ಯವನ್ನು ಕೇಳಿದಂತ ನಿನ್ನ ಜೀವಿತದಲ್ಲಿ ಒಂದು ವೇಳೆ ತವಕ ಪಡ್ತಾ ಇರಬಹುದು, ಅಂಗಲಾಚುತ್ತಾ ಇರಬಹುದು, ಗಡಿಬಿಡಿಯಲ್ಲಿ ನೀನಿರಬಹುದು. ಆದರೆ ನಾನು ಪ್ರಕಟಿಸುತ್ತಿರುವಂತಹ ಯೇಸುವನ್ನ ಬೆಳಗಿನ ಜಾವದಲ್ಲಿ ನಂಬಿಕೆಯಿಂದ ನೀನು ಆತುಕೊಂಡಿರು, ಆತನನ್ನೇ ಅಂಟಿಕೊಂಡಿರು, ನಿನಗೆ ಸಹಾಯ ಬರುತ್ತೆ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧವಾದ ದೇವನೇ, ಈ ಒಂದು ಬೆಳಗಿನ ಜಾವದಲ್ಲಿ ವಾಕ್ಯವನ್ನು ಕೇಳಿಸಿಕೊಂಡಂತ ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡು ಸ್ವಾಮಿ. ಅವರ ಕಣ್ಣೀರನ್ನು ಒರೆಸು ದೇವರೇ. ಸಹಾಯಕ್ಕಾಗಿ ಅಂಗಲಾಚುತ್ತಿರುವಂತ ಮೇಲೆ ಅದು ಕರ್ತನೆ, ಅವರು ನಿಮ್ಮನ್ನು ಆತುಕೊಳ್ಳುವಾಗ, ನಿಮ್ಮನ್ನು ಅಂಟಿಕೊಳ್ಳುವಾಗ, ಅದು ನಿಮ್ಮನ್ನೇ ನಂಬಿಕೊಂಡು ಬರುವಾಗ ಅವರ ಜೀವಿತದಲ್ಲಿ ನೀವು ಅದ್ಭುತಗಳನ್ನು ಮಾಡು ಸ್ವಾಮಿ. ಎಂತ ಇಕ್ಕಟ್ಟಾದ ಪರಿಸ್ಥಿತಿಗಳಿದ್ರೂ ಕೂಡ ಯೇಸುವಿನ ನಾಮದಲ್ಲಿ ಗದರಿಸುತ್ತೇನೆ, ಆ ಇಕ್ಕಟ್ಟಾದ ಪರಿಸ್ಥಿತಿ
ಅಶುದ್ಧಿಗಳಿಂದ ಬಿಡುಗಡೆ ಮಾಡಿ ಅವರು ಕರ್ತನೆ ಸುಖ ವ್ಯವಸ್ಥೆಗೆ ತಿರುಗುವಂತೆ ಯೇಸುವಿನ ನಾಮದಲ್ಲಿ ಕಟ್ಟಲೆ ಕೊಡುತ್ತೇನೆ ದೇವರೇ. ನಿನ್ನ ಪ್ರಸನ್ನತೆ ಆದು ಹೋಗಲಿ ಸ್ವಾಮಿ. ಇದನ್ನು ಕೇಳುತ್ತಿರುವಂಥ ಒಬ್ಬೊಬ್ಬರ ಹೃದಯದೊಳಗಡೆ ನೀವು ಕಾರ್ಯ ಮಾಡಬೇಕಾಗಿ ಪ್ರಾರ್ಥನೆ ಮಾಡುತ್ತೇನೆ. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳುತ್ತಂದೆಯೇ. ಆಮೆನ್. ಮೇ ಗಾಡ್ ಬ್ಲೆಸ್ ಯು ಆಲ್. ದೇವರ ನಿಮ್ಮನ್ನು ಆಶೀರ್ವದಿಸಲಿ.